ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಇಲ್ಲಿ ಮೂರು ನಂಬರ್ಗಳು ಕಾಣ್ತಿರ್ಬೋದು, ಒಂದು, ಎರಡು ಹಾಗೂ ಮೂರು. ಈ ಒಂದು ನಂಬರ್ನ ಮುಖಾಂತರ ನಿಮಗೆ ಗೊತ್ತಿರ್ಬೋದು, ಈ ಒಂದು ಬರುವಂಥ ದಿನಗಳಲ್ಲಿ ಅಂದರೆ ಈ ಮಂಗಳವಾರ ನಿಮಗೆ ವಿಶೇಷವಾದಂಥ ಯುಗಾದಿ ಹಬ್ಬ ಇದೆ. ನಿಮಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈಗಾಗಲೇ. ಈ ಒಂದು ದಿನದಿಂದ ವಿಶೇಷವಾಗಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಒಂದು ಹೊಸ ವರ್ಷ ಅಂತಲೇ ಹೇಳಲಾಗುತ್ತೆ. ಹೊಸ ವರ್ಷದ ಒಂದು ಭಾವನೆ ಅನ್ನೋದು ನಮಗೆ ಬರೋದು ಯುಗಾದಿ ಹಬ್ಬ ಬಂದಾಗ ಮಾತ್ರ. ಈ ಒಂದು ಕಾರಣದಿಂದಾಗಿ ಈ ಒಂದು ಯುಗಾದಿ ಹಬ್ಬದಿಂದ ಈ ಒಂದು ಮೂರು ನಂಬರಲ್ಲಿ ಒಂದು ನಂಬರ್ ಸೆಲೆಕ್ಟ್ ಮಾಡಿರ್ತೀರ, ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ, ಏನೆಲ್ಲ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೇ, ಮೊದಲನೇದಾಗಿ ಈ ಮೂರಲ್ಲಿ ಒಂದು ನಂಬರ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ನಿಮ್ಮ ಒಂದು ಇಷ್ಟದೇವರು ಅಥವಾ ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ಕಣ್ಮುಚ್ಕೊಂಡು ನೆನೆಸ್ಕೊಂಡು ನೀವು ನಂತರ ನೀವು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಈ ಒಂದು ಮೂರು ಅಂಕಗಳಲ್ಲಿ ಯಾವ ಒಂದು ಅಂಕ ತುಂಬ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ಅಂಕವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರ ಪ್ರಕಾರ ನೀವು ಸೆಲೆಕ್ಟ್ ಮಾಡಿದಂತಹ ನಂಬರು ಮೊದಲನೇದಾಗಿ ನಂಬರ್ 1 ಆಗಿದ್ದರೆ, ನಿಮ್ಮ ಜೀವನದಲ್ಲಿ ಈ ಒಂದು ಯುಗಾದಿ ಹಬ್ಬ ಮುಗಿದ ನಂತರ ನಿಮಗೆ ಅಂದರೆ ಸ್ಟಾರ್ಟ್ ಆದ ನಂತರ ನಿಮಗೆ ಒಂದು ಮಿಶ್ರಫಲ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕೆಟ್ಟದಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಿಮ್ಮ ಲೈಫ್ ಈ ಒಂದು ಸ್ಟೇಜಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆಯೋ ಅಂದರೆ ಒಂದು ಕಾನ್ಸ್ಟೆಂಟಾಗಿ ಯಾವ ಒಂದು ಫಲಗಳು ನಿಮಗೆ ಈಗ ಪ್ರೆಸೆಂಟಾಗಿ ನಿಮಗೆ ಸಿಗ್ತಾ ಇದೆಯೋ ಅದೇ ಥರ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಳೋದು ಅಂದರೆ ಒಂದು ಸ್ಟ್ಯಾಗ್ನೆಂಟ್ ಪೊಸಿಷನಲ್ಲಿರುತ್ತೆ, ಅಂದರೆ ತುಂಬ ಗ್ರೋತು ಆಗ್ತಿರೋದಿಲ್ಲ, ತುಂಬ ಒಂದು ಕೆಳಗಡೆ ಅಂದರೆ ಕೆಟ್ಟದ್ದು ಕೂಡ ಆಗ್ತಿರೋದಿಲ್ಲ. ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಬರೀ ಆ ಒಂದು ಕೆಲಸವನ್ನು ಮಾಡಿಕೊಂಡೇ ಹೋಗ್ತಿರೋದಿರಾ ಅಥವಾ ಏನೋ ಒಂದು ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ಆ ಒಂದು ಗ್ರೋತ್ ಅನ್ನೋದು ನಿಮಗೆ ಸಿಗೋದಿಲ್ಲ. ಅಂದರೆ ನಿಮಗೆ ಈ ಒಂದು ವರ್ಷಗಳ ಕಾಲ ನಿಮಗೆ ಅಷ್ಟೊಂದು ಒಳ್ಳೆಯ ಫಲಗಳು ಇಲ್ಲ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಿಮಗೆ ಪ್ರೆಸೆಂಟಾಗಿ ನೀವು ಸ್ವಲ್ಪ ಚೆನ್ನಾಗಿದ್ದೀರಾ ಅಂದರೆ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ, ಬಿಟ್ಟರೆ ತುಂಬ ಒಳ್ಳೆಯದಾಗೋದು ಅಥವಾ ತುಂಬ ಒಂದು ಏನಂತಾರೆ ಒಳ್ಳೆಯ ಒಂದು ಫಲಗಳು ಅನ್ನೋದು ನಿಮಗೆ ಅಷ್ಟಾಗಿ ಈ ಒಂದು ವರ್ಷ ಅನ್ನೋದು ಅಂದರೆ ಈ ಒಂದು ಯುಗಾದಿಯಿಂದ ಬರುವಂಥ ಮುಂದಿನ ವರ್ಷ ಬರುವಂಥ ಒಂದು ಯುಗಾದಿವರೆಗೂ ತುಂಬ ಒಳ್ಳೆಯ ಫಲಗಳೇನಿಲ್ಲ, ಬಟ್ ಆದರೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಫಲಗಳು ಇವಾಗಿದ್ದರೆ ನಿಮಗೆ ಒಂದು ರೇಂಜಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದು ನಿಮಗೆ ಎಲ್ಲ ವಿಷಯದಲ್ಲೂ ಅನ್ವಯ ಆಗುತ್ತೆ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಾಂಸಾರಿಕ ಜೀವನದಲ್ಲಾದರೂ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ವಿಷಯದಲ್ಲಾದರೂ ಆಗಿರ್ಬೋದು ಒಂದು ಮಿಶ್ರ ಫಲ ಅನ್ನೋದು ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕೆಟ್ಟದಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಂಥ ಒಂದು ವರ್ಷ ನಿಮಗೆ ಈ ಒಂದು ವರ್ಷ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ಏನಪ್ಪ ಅಂದರೆ ನಿಮಗೆ ಒಂದು ಸ್ಯಾಲ್ರಿ, ನೀವೇನೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀರಾ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಏನು ಸ್ಯಾಲ್ರಿ ಇವಾಗ ತೊಗೊಂಡಿರ್ತೀರ ಪ್ರೆಸೆಂಟಾಗಿ ಅದೇ ಸ್ಯಾಲ್ರಿ ನಿಮಗೆ ಮುಂದಿನ ವರ್ಷವರೆಗೂ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಮಗೆ ಅಂದರೆ ನೀವು ಏನೋ ಒಂದು ಹೈಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಅಂದರೆ ಅದೆಲ್ಲ ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಸ್ವಲ್ಪ ಸಾಧ್ಯ ಆಗೋದು ತುಂಬ ಕಷ್ಟ ಇರುತ್ತೆ, ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೂ ಕೂಡ ನೀವು ಅಂದ್ಕೊಂಡಷ್ಟು ಆಗೋದಿಲ್ಲ. ಆ ರೀತಿ ನಿಮಗೆ ಫಲಗಳು ಇರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನದಾಗಿ ನೀವು ದೇವರ ಒಂದು ಧ್ಯಾನವನ್ನು ಹೆಚ್ಚಿನದಾಗಿ ಮಾಡಬೇಕಾಗತ್ತೆ, ಹಾಗೆ ಆದಷ್ಟು ದೇವಸ್ಥಾನಗಳನ್ನ ನೀವು ವಿಸಿಟ್ ಮಾಡ್ತಾ ಇರಬೇಕಾಗತ್ತೆ, ಇದರಿಂದ ನಿಮಗೆ ಒಳ್ಳೆಯ ಒಂದು ಫಲಗಳು ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಈ ಒಂದು ವರ್ಷ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು, ತುಂಬ ಒಂದು ಒಳ್ಳೆಯ ಫಲಗಳು ನಿಮಗೆ ಈ ಒಂದು ವರ್ಷ ನಿಮಗೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಈ ಒಂದು ವರ್ಷದ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ನೀವು ಕಷ್ಟವನ್ನು ಪಡಬೇಕಾಗಬಹುದು, ಯಾಕಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇದೇ ರೀತಿ ಅಂದರೆ ಇವಾಗ ಹೆಂಗಿರ್ತೀರೋ ಅದೇ ರೀತಿ ಇರುತ್ತೆ, ಸ್ವಲ್ಪ ಸ್ಟ್ರಗ್ಲಿಂಗ್ ಟೈಮ್ ಇದೆ ನಿಮಗೆ, ಇನ್ನೊಂದು 2-3 ತಿಂಗಳು ಕೂಡ ನಿಮಗೆ ಸ್ಟ್ರಗ್ಲಿಂಗ್ ಟೈಮ್ ಅನ್ನೋದೇ ಇರುತ್ತೆ, ಅದಾದ ನಂತರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ವೃದ್ಧಿಯಾಗೋದಾಗಲಿ, ನೀವು ಅಂದುಕೊಂಡಿದ್ದಂಥ ಕೆಲಸಗಳಾಗೋದಾಗಲಿ, ಏನೋ ಒಂದು ಕೆಲಸ ನೀವು ಅರ್ಧಕ್ಕೆ ಬಿಟ್ಟಿರ್ತೀರ, ಏನೋ ಒಂದು ಪ್ರಾಬ್ಲಮ್ಗಳಾಗಿರುತ್ತೆ, ಏನೋ ಒಂದು ಅಡೆತಡೆಗಳು ಬಂದಿರುತ್ತೆ ಅಂತ ಅರ್ಧಕ್ಕೆ ಬಿಟ್ಟಿರ್ತೀರ, ಅಂಥ ಒಂದು ಕೆಲಸಗಳು ಆಗಬಾರ್ದಾಗಲಿ, ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ಬರುವಂತಹ 3-4 ತಿಂಗಳು ಆದಮೇಲೆ ನಿಮಗೆ
ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಂದುಕೊಂಡಂತಹ ಸಾಕಷ್ಟು ವಿಷಯಗಳು ನಿಮಗೆ ಅಥವಾ ಸಾಕಷ್ಟು ಕೆಲಸಗಳು ನಿಮಗೆ ಆಗ್ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ತುಂಬ ಒಂದು ವಿಶೇಷವಾದಂತಹ ತುಂಬ ಒಂದು ಒಳ್ಳೆಯ ಸುದ್ದಿ ನಿಮಗೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು 3 ತಿಂಗಳು ನೀವೇನು ಹೇಳಿದ್ನಲ್ಲ, ಆ ಒಂದು 3 ತಿಂಗಳು ಮಾತ್ರ ನೀವು ಎಷ್ಟೇ ನಿಮ್ಮ ಜೀವನದಲ್ಲಿ ಚಾಲೆಂಜಸ್ ಬಂದರೂ ಕೂಡ ನೀವು ಅದನ್ನು ಫೇಸ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ಈ ಒಂದು ಸಮಯದಲ್ಲಿ ದೇವರು ನಿಮ್ಮನ್ನ ತುಂಬ ಪರೀಕ್ಷೆ ಮಾಡ್ತಾನೆ. ನಿಮ್ಮ ತಾಳ್ಮೆ ಪರೀಕ್ಷೆ ಆದರೂ ಆಗಿರಬಹುದು ಅಥವಾ ನಿಮ್ಮ ಒಂದು ಏನೋ ಒಂದು ಪರೀಕ್ಷೆಯನ್ನು ಮಾಡ್ತಿರ್ತಾರೆ. ನೀವು ಯಾವ ಥರ ಸರ್ವೈವ್ ಆಗ್ತೀರಾ ಆ ಒಂದು ಕಷ್ಟ ಕೊಟ್ಟಾಗ ಅನ್ನೋ ಒಂದು ಪರೀಕ್ಷೆಯನ್ನು ಕೂಡ ನೀವು ದೇವರು ನಿಮ್ಮ ಹತ್ರ ಮಾಡಿಸ್ಕೊಳ್ತಿರ್ಬೋದು. ಆದರೆ ನೀವು ಅದನ್ನು ಪಾಸ್ ಮಾಡಬೇಕಾಗತ್ತೆ, ನಂತರ ನಿಮಗೆ ಒಳ್ಳೆಯ ಒಂದು ಫಲ ಕೂಡ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಜೀವನದಲ್ಲಿ ಸಾಕಷ್ಟು ಒಂದು ನೊಂದಿರ್ತೀರ ಇಲ್ಲಿವರೆಗೂ ಕೆಲವೊಬ್ಬರು, ಅವ್ರಿಗೂ ಕೂಡ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಮುಂದೆ ಬರುತ್ತೆ. ಆ ಒಂದು ನೋವು ಏನು ತಿಂದಿರ್ತೀರ ಹಿಂದೆ ಅವೆಲ್ಲವೂ ಕೂಡ ನಿಮಗೆ ಕಮ್ಮಿಯಾಗಿ ತುಂಬ ಒಂದು ಒಳ್ಳೆಯ ಒಂದು ಜೀವನ ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಒಳ್ಳೆಯ ಫಲಗಳಿದೆ ಆ ನಂಬರ್ 2 ಆಯ್ಕೆ ಮಾಡಿದವ್ರಿಗೆ. ಅದನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು 3 ತಿಂಗಳು ನಿಮಗೆ ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ನಗ್ನಗ್ತ ನೀವು ಫೇಸ್ ಮಾಡಿ ನಿಮಗೆ ಅದರಿಂದ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, 3 ಆಯ್ಕೆ ಮಾಡಿದವ್ರಿಗೆ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ. ಅಂದರೆ ಇವಾಗಲೇ ನಿಮಗೆ ಒಳ್ಳೆಯ ಫಲಗಳೇ ಇರುತ್ತೆ, ಸ್ಟಾರ್ಟಿಂಗಲ್ಲೇ ನಿಮಗೆ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಮುಂದೆ ಹೋಗ್ತಾ ಹೋಗ್ತಾನೂ ಕೂಡ ಇನ್ನೂ ಚೆನ್ನಾಗಾಗುತ್ತೆ ನಿಮಗೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಆರ್ಥಿಕ ಪರಿಸ್ಥಿತಿ ಅನ್ನೋ ಒಂದು ವಿಷಯಕ್ಕೆ ಬಂದರೂ ಅಷ್ಟೇ, ಅಥವಾ ನೀವೇನಾದರೂ ಒಂದು ಕೆಲಸ ಮಾಡ್ತಿದ್ದೀರಾ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರ್ತೀರಾ, ಅದೆಲ್ಲವೂ ಕೂಡ ನಿಮಗೆ ಆಗಬರುವಂಥ ಒಂದು ಸಮಯ ನಿಮಗೆ ಬಂದಿದೆ ಅಂತಲೇ ಹೇಳ್ಬೋದು. ಚೆನ್ನಾಗೇ ಇದೆ, ಇವಾಗಲೂ ಕೂಡ ಚೆನ್ನಾಗಿದೆ, ಇನ್ನು ಮುಂದೆ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಆದರೆ ಲಾಸ್ಟ್ ಅಷ್ಟಲ್ಲಿ ಅಂದರೆ ಈ ಒಂದು ನವಂಬರ್ ಡಿಸೆಂಬರ್ ಟೈಮಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಲಾಸಸ್ಗಳಾಗೋದಾಗಲಿ, ಅಧಿಕ ಖರ್ಚು ಅನ್ನೋದಾಗೋದಾಗಲಿ, ಇಂಥದೆಲ್ಲ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ನೀವು ದುಡ್ಡನ್ನು ಆದಷ್ಟು ಹೂಡಿಕೆ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ದುಡ್ಡು ಬರ್ತಾ ಇದೆ ಅಂದರೆ ತುಂಬ ಅನಗತ್ಯ ಖರ್ಚುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಏನು ಖರ್ಚು ಮಾಡಬೇಕು ಅಂತ ಅನಿಸುತ್ತೋ ಅದರಿಂದ ನಿಮ್ಗೆ ಏನಾದರೂ ಒಂದು ಬೆನಿಫಿಟ್ ಆಗುತ್ತೆ ಅಂದರೆ ಮಾತ್ರ ಒಂದು ವಸ್ತುವಿಗಾಗಲಿ ಅಥವಾ ಏನಾದರೂ ಒಂದಕ್ಕಾಗಲಿ ನೀವು ಖರ್ಚನ್ನು ಮಾಡಿ ಸುಮ್ಮನೆ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಸ್ತುಗಳಿಗೆ ನೀವು ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಮುಂದೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಷ್ಟೇ ಹಣ ಬಂದರೂ ಕೂಡ ನಿಮಗೆ ಆದಷ್ಟು ಅದರಲ್ಲಿ ಒಂದು ಇಷ್ಟು ಪರ್ಸೆಂಟು ಅಥವಾ ಇಷ್ಟು ಒಂದು ಹಣ ಅಂತ ನೀವು ಹೂಡಿಕೆ ಮಾಡಿಟ್ಕೊಂಡ್ರೆ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಬರುವಂತಹ ಕಷ್ಟಗಳಿಂದ ನಿಮಗೆ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ. ಏನೋ ಒಂದು ಸಪೋರ್ಟ್ ಅನ್ನೋದು ನಿಮಗೆ ಇರುತ್ತೆ, ದುಡ್ಡಿದ್ದಾಗ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹೂಡಿಕೆ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ನಿಮಗೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಆ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ, ನೀವು ಅಂದ್ಕೊಂಡೇ ಇರೋಷ್ಟು ದುಡ್ಡು ನಿಮಗೆ ಬರುತ್ತೆ. ವಿಶೇಷವಾಗಿ ಬಿಸ್ನೆಸ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡೇ ಇರೋದಕ್ಕಿಂತ ಹೆಚ್ಚಿನ ಒಂದು ಲಾಭಗಳು ನಿಮಗೆ ನೀವು ಮಾಡುವಂತಹ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಆ ಒಂದು ಸಮಯದಲ್ಲಿ ಸಿಗುತ್ತೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳಿದಂಗೆ ಸ್ವಲ್ಪ ಲಾಸಸ್ ಅನ್ನೋದು ಆಗ್ಬೋದು, ಬಟ್ ಅದನ್ನು ರಿಕವರ್ ಮಾಡಿಕೊಂಡು ಮತ್ತೆ ನಿಮಗೆ ಒಳ್ಳೆ ಟೈಮ್ ಅನ್ನೋದು ಕೂಡ ಬರುತ್ತೆ. ಮತ್ತೆ ಒಂದು ಸ್ವಲ್ಪ ಏನಂತಾರೆ ಎಂಡಿಂಗಲ್ಲಿ ಜನವರಿ ಈ ಒಂದು ಟೈಮಲ್ಲಿ ಹೊಸ ವರ್ಷದ ಟೈಮಿಂಗಲ್ಲಿ ಮತ್ತೆ ನಿಮಗೆ ಒಳ್ಳೆಯ ಒಂದು ಟೈಮ್ ಅನ್ನೋದು ಬರುತ್ತೆ, ಒಳ್ಳೆಯ ಒಂದು ಬಿಸ್ನೆಸ್ ಅನ್ನೋದು ಆಗುತ್ತೆ ಬಿಸ್ನೆಸ್ಸಲ್ಲಿದ್ದವ್ರಿಗೆ. ಅಥವಾ ನೀವು ಕಾರ್ಪೊರೇಟ್ ಅಂದರೆ ಏನೋ ಒಂದು ಪ್ರೈವೇಟ್ ಕೆಲಸ ಮಾಡ್ತಿರ್ತೀರ ಅಂದರೆ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಹೈಕ್ ಸಿಗೋದಾಗಲಿ ಅಥವಾ ಏನೋ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗೋದಾಗಲಿ, ಇಂಥ ಸಾಕಷ್ಟು ಒಳ್ಳೆಯ ಒಂದು ವಿಷಯಗಳು ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಡೆಯುತ್ತೆ. ಹಾಗಾಗಿ ನಿಮಗೆ ಒಂದು ಕೆಲಸ ಮಾಡೋದಕ್ಕೂ ಕೂಡ ಒಂದು ಹುಮ್ಮಸ್ಸು ಅನ್ನೋದಿರುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಹೆಚ್ಚಾಗುತ್ತೆ ಈ ಒಂದು ಸಮಯದಲ್ಲಿ. ಈ ಒಂದು ಕಾರಣದಿಂದಾಗಿ ಕಾರ್ಯಕ್ಷೇತ್ರದಲ್ಲಿದ್ದವ್ರಿಗೂ ಕೂಡ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ನಂಬರ್ 3 ಆಯ್ಕೆ ಮಾಡಿದವ್ರಿಗೆ. ಇದರ ಜೊತೆ ಫ್ಯಾಮಿಲಿ ಜೊತೆ ಕೂಡ ನೀವು ತುಂಬ ಟೈಮನ್ನು ಈ ಒಂದು ಸಮಯದಲ್ಲಿ ಸ್ಪೆಂಡ್ ಮಾಡ್ತೀರಿ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಅಂದರೆ ಆಚೆ ಹೋಗೋದಾಗಲಿ ಅಥವಾ ಎಲ್ಲರೂ ಸುತ್ತಾಡೋಕ್ಕೆ ಹೋಗೋದಾಗಲಿ ಅಥವಾ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡೋದಾಗಲಿ, ಇಂಥ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ನಡೆಯುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ದೇವರ ಒಂದು ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಕಾರಣದಿಂದಾಗಿ ಸ್ವಲ್ಪ ನಿಮಗೆ ಒಳ್ಳೆಯ ಟೈಮ್ ಅನ್ನೋದೇ ಇರುತ್ತೆ. ನಾನು ಹೇಳಿದೆ ನಿಮಗೆ ಒಂದು ನವಂಬರ್ ಡಿಸೆಂಬರ್ ಟೈಮಲ್ಲಿ ಸ್ವಲ್ಪ ನಿಮಗೆ ಲಾಸ್ ಅನ್ನೋದು ಆಗ್ಬೋದು, ಬಟ್ ಆದರೆ ಅದು ಬಿಟ್ಟರೆ ನಿಮಗೆ ಎಲ್ಲ ಟೈಮು ಚೆನ್ನಾಗಿದೆ. ಹಾಗಾಗಿ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಅನ್ನೋದು ಮಾಡ್ಕೊಳ್ಳಿ, ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲದ್ರ ಬಗ್ಗೆ 3 ನಂಬರ್ಗಳ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ
ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಪಲ್ಲಿ ಆದರೂ ಆಗಿರಲಿ ಅಥವಾ ಯಾವುದಾದ್ರು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಶೇರ್ ಮಾಡ್ಕೊಳೋದನ್ನ ಮಾಡಿ ಮರಿಬೇಡಿ ವಿಡಿಯೋನ. ಹಾಗೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಇನ್ನು ಮುಂಚೆನೇ ಹೇಳಿದಾಗೆ ನಾನು ನಿಮಗೆ ಒಂದು ಕಮೆಂಟ್ ಮಾಡೋಕೆ ಹೇಳಿದ್ದೆ, ನಿಮ್ಮ ಒಂದು ಇಷ್ಟ ದೇವರ ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾವ ನಂಬರ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅನ್ನೋದನ್ನ ಕೂಡ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ. ಧನ್ಯವಾದಗಳು.